ಗುರುರಾಜ್ ಅವ್ರ ಬಗ್ಗೆ ಹೇಳಿ ಸರ್, ಅವರ ನೀವು ನವರಸ ನಾಯಕ ಅಂತ ಇದ್ ಮಾಡಿದ್ರ, ಸ್ಕ್ರೀನ್ ಅಲ್ಲಿ ಅವರನ್ನ ನೋಡಿದಾಗ ಅವರಲ್ಲಿ ಯಾವ ಒಂದು ಪಾತ್ರ ಅಂದ್ರೆ ಯಾವ ರೀತಿಯಲ್ಲಿ ಅವರು ನಿಮ್ಗೆ ಇಷ್ಟ ಆಗ್ತಾರೆ, ಫೈಟಿಂಗ್ ಅಲ್ಲ ಅಥವಾ ಲವ್ ಸೀನ್ ಅಲ್ಲಿ ಹೇಗೆ? ನನ್ನ ಪ್ರಕಾರ ಅವನು ಎಷ್ಟು ಬಟ್ಟಕ್ಕೋ ನನಗೆ ಗೊತ್ತಿಲ್ಲ ಪಾಪ, ಅವನ ಮನಸ್ಸಿನಲ್ಲಿ ಆ ನೋವಿರ್ಬೋದು. ನಾನು ಅವನಿಗೆ ಲಗಾಮ್ ಆಗ್ತೇ ಹೋಗಿದ್ದರೆ ಬಹುಶಃ ನನ್ನ ಮಗ ತಮಿಳು ತೆಲುಗಲ್ಲಿ ಬೇರೆ ಮಟ್ಟದಲ್ಲಿ ಬೆಳೀತಾ ಇದ್ದ. ಅವನು ಬಂದಂಥ ಅವಕಾಶಗಳೆಲ್ಲ ಮಣ್ಣಿರಿಸ್ತವ್ ನಾನು. ಬೇಡ ಮಗನೇ, ಬೇಡ ಮಗನೇ, ನಮ್ಮ ಬೇಡ ಮಗನೇ, ಏನೇ ಮಾಡಿದ್ರು ಇಲ್ಲೇ ತಿನ್ನೋಣ, ಇಲ್ಲೇ ಇರೋಣ ಅಂತೇಳಿ ಅವನ ಲೈಫ್ನ ನಾನೇ ಹಾಳು ಮಾಡಿದ್ದೆ. ಇಲ್ಲಾಂದರೆ ಗುರುರಾಜ ಇಷ್ಟೊತ್ತಿಗೆ 8 ಚಿತ್ರಗಳಲ್ಲಿ ಏನೇನೋ ಆಗಿರ್ತಾ ಇದ್ದ. ನನಗೆ ಅದೊಂದು ನೋವು ಇವತ್ತರೆಗೂ ಕಾಣ್ತಾ ಇದೆ. ಡಿಡ್ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಮೈ ಲೈಫ್, ಬಿಟ್ಬಿಡ್ಬೇಕಾಯ್ತು ಅವನ್ನ ಅಂತ ನಂಗೆ ಅದೊಂದು ನೋವಿದೆ. ನನಗೆ ಯಾರಿಗೂ ಹೇಳಲಿಲ್ಲ ಆ ಮಾತನ್ನು. ಎಂತೆಂಥ ಬ್ಯಾನರ್, ಎಂತೆಂಥ ಡೈರೆಕ್ಟರ್ಸು, ಹೇಗೆಲ್ಲ ಬಂದು ಕೇಳಿದ್ರು ಅಂದೆ. ನನಗೆ ಯಾಕೆ ದೇವರ ಕೆಟ್ಟ ಬುದ್ಧಿ ಕೊಟ್ಬಿಟ್ಟ, ನಾನೊಬ್ಬ ತಂದೆಯಾಗಿ ಈ ಥರ ಮಾತಾಡಬಾರ್ದಾಗಿತ್ತ ನಾನು ಅಂತ ಅನಿಸುತ್ತೆ. ಯಾಕೆಂದರೆ ಪಕ್ಷಿ ಅದಕ್ಕೆ ಲಿಮಿಟ್ ಇರಬಾರ್ದು, ಅದನ್ನು ಗೂಡಲ್ಲಿ ಕೂಡ ಹಾಕ್ಕೊಂಡು ಇಲ್ಲೇ ಹಾರಾಡ್ಕೊಂಡಿರು ಅನ್ನಬಾರ್ದು, ಪರಿಸರದಲ್ಲಿ ಹೋಗ್ಬೇಕಾಗಿತ್ತದು. ಅದೊಂದರಲ್ಲಿ ಅವ್ನು ಮಿಸ್ ಮಾಡ್ದ. ನನ್ನ ಪ್ರಕಾರ ಈಸ್ 100% ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್. ಯಾಕೆ ಅಂದರೆ ಅವನಿಗೆ ದೊಡ್ಡ ಯೂನಿವರ್ಸಿಟಿನೇ ಅವರಪ್ಪ. ಅವರಪ್ಪ ಮಾಡೋ ಪ್ರತಿಯೊಂದು ಪಾತ್ರವನ್ನು ಅವನು ಸಣ್ಣ ಮಗುವಿಂದ ನೋಡ್ಕೊಂಬಂದಿದ್ದಾನೆ. ಅವರಪ್ಪ ಹೆಂಗೆ ಆ್ಯಕ್ಟ್ ಮಾಡ್ದ, ಅವನು 100 ಚಿತ್ರ ಶೂಟಿಂಗ್ ಬರ್ತಾಯಿದ್ದ. ಈ ವಾಸ್ ವಾಚಿಂಗ್, ಅವನು ಅಬ್ಸರ್ವ್ ಮಾಡೋನು. ಏನು ನಮ್ಮಪ್ಪ ಹಿಂಗಿರ್ತಾನೆ, ದಾಸಯ್ಯನ ಥರ ಇರ್ತಾನೆ, ಮನೆಯೊಳಗಡೆ ಚಡ್ಡಿ ಪಟ್ಟಿ ಹಾಕ್ಕೊಂಡು ಹೆಂಗೆ ಓಡಾಡ್ಕೊಂಡು ಮೇಕಪ್ ಹಾಕಿದ ತಕ್ಷಣ ಏನೋ ಆಗ್ಬಿಡ್ತಾನೆ ನಮ್ಮಪ್ಪ. ನೋಡೋನು ಇಲ್ಲ ನೋಡಿ ಎಂಜಾಯ್ ಮಾಡೋನು. ಅವನೇ ನನ್ನ ಇವತ್ತು ನನ್ನ ಮೊದಲನೇ ಪ್ರೇಕ್ಷಕ ಅವನೇ. ಅವನೊಂದೇ ಮಾತಂತಾನೆ ನನಗೆ, ನನಗೆ ಎಲ್ಲೋ ಒಂದು ಕಡೆ ಈ ಕೊರೋನಾ ಗಿರೋನಾ ಎಲ್ಲ ಬಂದಾಗ ನನಗೂ ವಯಸ್ಸು ಆಗ್ತಾ ಇದ್ದಾವೆ, 60 ಕಡೆಗೆ ಬರ್ತಾ ಇದ್ದೀನಿ, ಏನೋ ಸಾಕಪ್ಪ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅಂದಾಗ ಅವನು ಒಂದೇ ಮಾತಂದ, ಅಪ್ಪ ಯಾರಿರ್ತಾರೋ ಯಾರಿರಲ್ವೋ ನನಗೆ ಗೊತ್ತಿಲ್ಲ, ನವರಸ ನಾಯಕ ಜಗ್ಗೇಶನ ನಿಲ್ಸೋಕ್ಕಾಗೋದೇ ಇಲ್ಲ, ಅವ್ನು ನಾನ್ ಸ್ಟಾಪ್ ಬಸ್ ಥರ ಓಡ್ತಾ ಇರ್ತಾನೆ, ಅಷ್ಟು ಎನರ್ಜಿ ಇದೆ ನಿಮಗೆ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆದರೆ ನೀವು, ಎಷ್ಟು ಬಾಡಿ ವೆಯ್ಟ್ ರಿಡ್ಯೂಸ್ ಮಾಡ್ತೀರಿ, ಎಷ್ಟು ಕೇರ್ ಟೇಕ್ ಮಾಡ್ತೀರಿ ನೀವು, ಇದೋ ಒಬ್ಬ ಕಲಾವಿದನು ಇರಬೇಕಂತ ಬೆಸ್ಟ್ ಕ್ವಾಲಿಟೀಸ್ ಅನ್ನೋದಾದೆ. ನನಗೆ ಒಂದು ಅವಕಾಶ ನೀವು ಕೊಡಬೇಕು ಅಂದ. ಏನಪ್ಪ ಅಂದೆ, ಐ ವಾಂಟ್ ಟು ಡೈರೆಕ್ಟ್ ಅಂತ ಅಂದೆ. ನಿಮ್ಮಪ್ಪನ ಕಥೆಯಲ್ಲಿ ಒಪ್ಪಿಸಿದ್ರೆ ಮಾತ್ರ ನಿಮ್ಮಪ್ಪ ಬಗ್ಗದಪ್ಪ, ಸುಮ್ಮನೆ ಬಗ್ಗೋ ಮನುಷ್ಯ ಅಲ್ಲ ನಾನು ಅಂತ ಅಂದೆ. ನನಗೊಂದು ಕತೆ ಹೇಳ್ದ, ನಾನು ಶಾಕ್ಡ್, ದಿಗ್ಭ್ರಾಂತನಾಗ್ಬಿಟ್ಟೆ. ಹೀಗೆಲ್ಲ ಯೋಚನೆ ಮಾಡ್ತಾನೆ ಇವನು ಅಂದ. ಅಂದರೆ ಅಫ್ಕೋರ್ಸ್ ಅವನು 16 ವಯಸ್ಸಲ್ಲೇ ನನ್ನ ಮೇಕಪ್ ಪಿಚ್ಚರು ಬರ್ಕಟ್ಟು ಅನ್ನೋನು. ತುಂಬ ಖುಷಿಯಾಯಿತು. ನಾನು ಈಗ ಒಂದು ವಾರ 15 ದಿನಕ್ಕೂ ಮುಂಚೆ ನನ್ನ ಸಾಮಾನ್ಯ ಮಾತು ಕೊಡಲ್ಲ ಯಾರಿಗೂ. ಹೋಗೋ ಮಗನೇ, ನಮಗೆ ಆಯಾಮ ಯಾವುದಾದ್ರದೇನು ಕಲೆ ಆರಾಧನೆ ಮಾಡಬೇಕು ಅಂದರೆ ಹಿಂಗೋ 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 ಹೆಂಗೆಂಗೋ ತಿನ್ಬೋದು, ಬೇಕಾದ್ರೆ ಗೋ ಐ ವಿಲ್ ಬಿ ವಿತ್ ಯು. ನಾನು ಇರ್ತೀನಿ ನಿನ್ನ ಜೊತೆ, ಹೋಗು. ಆ ಸ್ಕ್ರಿಪ್ಟ್ ಎಲ್ಲ ಮುಗಿಸ್ಕೊಂಡು ಮುಗಿಸಿದಾನೆ, ಡೈಲಾಗ್ನ ಮಾತ್ರ ಬೆಸ್ಟ್ ಡೈಲಾಗ್ ಬೇಕು ನನಗೆ ಅಂತ ಹೇಳಿದ್ದೀನಿ. ನನ್ನ ಪ್ರಕಾರ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಭಾರತ ಅಂತ ಹೇಳಿದ್ರು ಅದು ಕಮ್ಮಿ ಅನಿಸುತ್ತೆ, ವರ್ಲ್ಡ್ ಲೆವೆಲಲ್ಲಿ ಆ ಕಾನ್ಸೆಪ್ಟನ್ನ ಯಾರು ಯೋಚನೆ ಮಾಡಿಲ್ಲ. ದಟ್ ಈಸ್ ದಿ ಒನ್ ಆಫ್ ದ ಬೆಸ್ಟ್ ಥಾಟ್ ಅವ್ನಿಗೆ ದೇವ್ರು ಕೊಟ್ಟಿರೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಿನಗೆ ಬುಧಾದಿತ್ಯೋಗ ಇರುವಂಥ ಜಾತಕಪ್ಪ ನಿಂದು, ನಿನಗೆ ಸೋಲು ಅನ್ನೋದೇ ಇರೋದಿಲ್ಲ, ಅದ್ಭುತವಾಗಿರ್ತೀಯ, ಬಟ್ ಕಾಲ ಬರಬೇಕು. ಪ್ರತಿಯೊಬ್ಬರಿಗೂ ಒಂದು ಕಾಲ ಬರುತ್ತೆ. ಯಾರೋ ಒಬ್ಬರು ಇರ್ತಾರೆ, ಇವ್ರು ನೋಡಿ ನನಗೆ ಸುಮ್ಮನೆ ಹಂಗೆ ಆಟ ಆಡ್ಕೊಂಡು ಗೋಲಿ ಆಡ್ಕೊಂಡು ಇಲ್ಲೆಲ್ಲ 20 ಮದುವೆ ಆಗ್ಬಿಟ್ಟೆ. ನನ್ನ ಜೊತೇಲಿ ಎಷ್ಟೋ ಜನ 37 ಆದರೂ ಯಾಕೆ ಗುರುಗಳೇ ನನಗೆ ಎಣ್ಣೆ ಕೊಡ್ತಾ ಇಲ್ಲ ಅಂತಾರೆ. ನಾನು ಏನು ಮಾಡೋಕ್ಕಾಗಲ್ಲ, ಅದೇ ಫೇಟ್, ಒಬ್ಬೊಬ್ರಿಗೂ ಒಂದೊಂದು ಟೈಮ್. ಸೊ ಇಂಗ್ಲೀಷಲ್ಲೂ ಒಂದು ಗಾದೆ ಇದೆ, ಇಂಗ್ಲೀಷಲ್ಲೂ ಒಂದು ಗಾದೆ, ಹೂನಪ್ಪ 18 ಹುಡುಗರೆಲ್ಲ ತಂದೆದೇರು ಆಗ್ಬಿಟ್ಟಿದ್ದಾರೆ. ಅದು ಯೋಗ ಆಗ್ಬಿಡುತ್ತೆ ಒಬ್ಬೊಬ್ಬರಿಗೆ, ಒಬ್ಬೊಬ್ರು ನಿಧಾನ ಆಗ್ತದೆ, ಆದರೂ ಪ್ರಧಾನವಾಗಿ ಆಗ್ತದೆ, ಎದುಕೋಬೇಡಿ, ಆಗುತ್ತೆ, ಟ್ರೈ ಮಾಡ್ತಾ ಇರಬೇಕು. ನಾನು ಅದೆಲ್ಲ ಬೇರೆ ಏನು ಹೇಳಲ್ಲ, ನಿಮ್ಮ ನೀವಿಲ್ಲದೆ ನಾನು ಬದುಕಲ್ಲ, ನಿಮ್ಮದೇ ಹೇಳ್ತೀನಿ ನಾನೆಲ್ಲ. ಒಂದು ದಿನ ಬರುತ್ತೆ, ಇಸ್ ಡನ್ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್, ಆಸ್ ಎ ಫಾದರ್ ಐ ಆಮ್ ವೆರಿ ಪ್ರೌಡ್. ಅವನ ಬಗ್ಗೆನಾ, ಅವನು ತುಂಬ ಆಫರ್ಸ್ ಇದೆ ಸರ್, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅಂದರೆ ಇವಾಗ ನನಗೂ ಅದು ಭಾಳ ಇದೆ. ಇದೇನಾಯಿತು ನೋಡಿ, 2 ಅನ್ನೋದಿದೆಯಲ್ಲ, ನಾನು ಪಕ್ಕ ವ್ಯಾಪಾರಸ್ಥ ಸರ್, ನಾನು ಆಮೆ ಬಿಸ್ನೆಸ್ ಮ್ಯಾನ್. ಯಾಕೆ ಅದು ಯಾಕೆ ಗೊತ್ತಾ, ನಾನು 1 ನಿರ್ಮಾಪಕ ಊಟ ಅಂದರೆ ಅದರಲ್ಲಿ 8 ಗಲ್ಲಕ್ಕೆ ಹಾಕ್ತಿದ್ದೆ. ಈ 8 ನಮ್ಮ ಹೆಂಡತಿಗೆ ಅಮಾರಿಸ್ಕೊಂಡು ಜೀವನ ಮಾಡ್ತಿದ್ದೆ.
ನೋಡ್ಕೊಳ್ಳಿ, ಹುಷಾರಾಗ್ರಿ ಅಂತ. ಎಲ್ಲರೂ ಅವನು ಯಾರೋ ಭೂತೈನ ಮೊಮ್ಮಗ ಇದ್ದಂಗೆ ಅವನಲ್ಲ ಅಂತ ಅನ್ನೋನು ನನಗೆ. ಬಟ್ ಇವತ್ತು ಅಪ್ರಿಷಿಯೇಟ್ ಮಾಡ್ತಾರೆ ನನ್ನ, ದೆ ಅಪ್ರಿಷಿಯೇಟ್ ಮೀ ಬಿಕಾಸ್ ನನ್ನ ಪ್ಲಾನಿಂಗ್ ವಾಸ್ ಟು ಗುಡ್. ಇದು ಯಾರು ನನಗೆ ಹೇಳ್ಕೊಟ್ರು ಅಂದರೆ ಇವತ್ತು ಹಿಮ್ಮೆಯಿಂದ ಹೇಳ್ತಾರೆ ರಾಜ್ಕುಮಾರ್ ಅವರು ಹೇಳ್ಕೊಟ್ಟಿದ್ದು. ಅವ್ರು ಏನು ಹೇಳಿದ್ದಾರೆ ಅವ್ರ ಬದುಕಲ್ಲಿ ಅದನ್ನು ಪಾಲಿಸ್ಕೊಂಬಂದಿನಿ ಇವತ್ತಿಗೂ ನಾನು. ಅವನು ಅಕ್ಕಿ ಡಬ್ಬ ತೆಗೆದುಕೊಂಡು ಅಯ್ಯೋ ಅಕ್ಕಿ ಇಲ್ಲ ಮನೇಲಿ ಅಂದ್ಬಿಟ್ಟು ಅಣ್ಣ ತಮ್ಮ ಹೋಗಿ ಯಾರು ಪ್ರೊಡ್ಯೂಸರ್ ದುಡ್ಡು ಕೊಟ್ಟರೆ 6 ತಿಂಗಳಾಗಷ್ಟು ಅಕ್ಕಿ ಕೂಡಿಡೋರಂತೆ ಒಳಗಡೆ ಊಟ ಮಾಡ್ಕೊಂಡಿರ್ಬೇಕು. ಸೊ ಹಾಗೆ ದೊಡ್ಡ ದೊಡ್ಡವರು ನಾನು ಹೇಳ್ಕೊಟ್ಟಿದ್ದು ನಾನು ಕಲ್ತ್ಕೊಂಡಿದ್ದೀನಿ. ಭಾಳ ಬ್ಯೂಟಿಫುಲ್ ಆಫ್ ಪ್ಲ್ಯಾನಿಂಗ್. ನಾನು ವೆರಿ ಗುಡ್ ಪ್ಲ್ಯಾನರ್. ನಾನು ನಾವೆಲ್ಲ ಫೇಲ್ಯೂರ್ ಆಗೋದು ಯಾವಾಗ ಗೊತ್ತಾ? ಸತೋದಾಗ ಫೇಲ್ಯೂರ್ ಆಗೋದು, ಬದುಕಿದ್ದಾಗ ಫೇಲ್ ಆಗೋಲ್ಲ ನಾವು. ಯಾಕಂದರೆ ಅಷ್ಟು 100 ಡೈಮೆನ್ಷನಲ್ಲಿ ಯೋಚನೆ ಮಾಡ್ತೀವಿ. ಏನು ಪಿಕ್ಚರ್? ಓ ಮಾಡಿದ್ವಿ ಬಾಡಿ ಗಾರ್ಡ್ ಅಲ್ಲ ರೀ, ನಾನು ಇವತ್ತು ಹೇಳ್ತೀನಲ್ಲ 15-20 ಪಿಕ್ಚರಲ್ಲಿ ಜಗ್ಗೇಶ್ ಇದ್ದಾನೆ, ಹೆಸರು ಬೇರೆಯವ್ರು ಕೊಟ್ಟಿದ್ದೀವಿ, ಮಾಡ್ಕೊಳಪ್ಪ ನಿಮ್ಮ ಹೆಸರನ್ನು. ಯು ಗೋ ಆ್ಯಂಡ್ ಡು ಇಟ್, ಯು ಬಿಕಮ್ ಡೈರೆಕ್ಟರ್ಸ್, ಗೋ ಗೋ ಗೋ. ಒಂದು ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ಇವತ್ತಂದರೆ ಏನು ಅಂದರೆ ನಿಮ್ಮ ಹತ್ರ ಮಾತಾಡೋಕೆ ಇಲ್ಲೆಲ್ಲ ಇಕ್ಕಿರ್ತೀರ ಕ್ಯಾಮ್ರಾ, ಪಸರೇ ಆಗಲ್ಲ. ನಾವೇನೋ ಮಾತಾಡೋ ಹಾತ್ರ ಹಿಂಗೆ ಅಂದರೆ ಗಡ್ಡ 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 ಅಂತ ಹಾಕಿ ಹಾಂ ನೋಡಿ ಈ ನನ್ನ ಮಗನ ಅಂತ ಬೆಳಗ್ಗೆ ತೋರಿಸ್ಬಿಡ್ತೀನಿ. ಅವಾಗೆಲ್ಲ ನಮ್ಮ ಟೈಮಲ್ಲಿ ಇರಲಿಲ್ವಲ್ಲ, ಎಲ್ಲಿ ಏನು ಬಾಯಿ ಬಡ್ಕೊಂಡ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅವಾಗ ಅಂಥ ಪೀರಿಯಡಲ್ಲಿ ಎಂಥೆಂಥ ವೇಸ್ಟ್ ಬಾಡಿಗಳಿಗೆಲ್ಲ ಗೋ ಕತೆ ಬರೆದು ಸ್ಪಾಟಲ್ಲಿ ಡೈಲಾಗ್ ಬರೆದು ಡೈಲಾಗ್ ತಿದ್ದಿ ಎಲ್ಲ ಮಾಡಿದ್ವಿ. ಅದು ನಾವೆಲ್ಲೂ ಹೇಳ್ಕೊಳಕ್ಕೆ ಹೋಗಿಲ್ಲ, ಅವರೆಲ್ಲ ಡೈರೆಕ್ಟರ್ಸ್ ಆಗಿ ಬೆಳೆದ್ರು. ಆಮೇಲೆ ನೀವು ಗಮನಿಸ್ತಾ ಅವನ ಹೆಸರು ಹುಡ್ಕೊಂಡು 1-2, 1-2 ಆಮೇಲೆ ಇರೋದೇ ಇಲ್ಲ, ಹೊಟ್ಟೋಗ್ಬಿಟ್ಟಿದ್ದಾರೆ ಅವರೆಲ್ಲ ಹೋಗಿದ್ದಾರೆ ಹಾಗೆ. ಬಟ್ ಚಂದ್ರಹಾಸ ತುಂಬ ದೊಡ್ಡ ಡೈರೆಕ್ಟರ್ ಆಗ್ತಾಯಿದ್ದಾನೆ. ನಾನು ಇದೇ ಮಾತನ್ನು ಮಾಧ್ಯಮದ ಸ್ನೇಹಿತರು ನೆನಪಿಟ್ಕೊಂಡಿದ್ದೀನಿ ಅಂತ ಕಾಣಿಸುತ್ತೆ, ನೀವೆಲ್ಲ ಮರೆತಿಲ್ಲ. ಅಗ್ರಜ ಅಂತ ಒಂದು ಪಿಕ್ಚರು ಟೈಮಲ್ಲಿ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರು ಅಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡಿದ್ದ. ಆ ಡೈರೆಕ್ಟ್ರ್ ಬಾಯಿ ಬಂದಂಗೆ ಬಯೋನು, ಅವನು ತೆಲುಗವನು ಬಾಯಿ ಬಂದಂಗೆ ಬಯೋನು ಅವನ್ನ. ನನಗೆ ಅವನ ಬಗ್ಗೆ ಭಾಳ ದೊಡ್ಡ ನಂಬಿಕೆ ಇತ್ತು ನಿನ್ನ ಮೇಲಿದ್ದಂಗೆ. ಮೂಲೆಯಲ್ಲಿದ್ದವನ್ನ ಕರೆದು ಎಲ್ಲ ಮಾಧ್ಯಮದ ಮಿತ್ರರು ಮುಂದೆ ಎನ್ನಿಸಿ, ಸಾರ್ ಇವನ್ನ ನೋಡ್ಕೊಳ್ಳಿ ಮುಂದೆ ಅವನು ಭಾಳ ದೊಡ್ಡ ಡೈರೆಕ್ಟ್ರ್ ಆಗ್ತಾನಂತೆ, ಅವನೇ ಆನಂದ್ ಸಂತೋಷ್ ರಾಮ. ಇಡೀ ಮಾಧ್ಯಮದ ಮುಂದೆ ನಿಲ್ಲಿಸಿ ಹೇಳಿದ್ದೆ ಅಗ್ರಜ ಟೈಮಲ್ಲಿ, ಯು ವಿಲ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ನೋಡಿ ಅಂತ. ಅವನಾದ ಅವನು ಹಾಗೆ ಗೊತ್ತಾಗ್ತದೆ, ಒಳ್ಳೇದಾಗ್ತದೆ, ಚೆನ್ನಾಗಿ ಮಾಡಿದ್ದೆ ಪಿಕ್ಚರು. ಥ್ಯಾಂಕ್ ಯು ಸೋ ಮಚ್. ನಾನು ವೈಯಕ್ತಿಕವಾಗಿ ಸಿನಿಮಾ ಎಲ್ಲ ಬಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ, ಸ್ವಲ್ಪ ಹೆಚ್ಚೆಚ್ಚು ಕನ್ನಡ ಚಿತ್ರಗಳು ಕನ್ನಡ ಪ್ರೇಕ್ಷಕರಿಗೆ ತಾವು ಹುರಿದುಂಬಿಸ್ಬೇಕು. ಇದು ರಾಜೇಂದ್ರನ್ ಸ್ಟೋರಾ? ಬೇಡ ಬೇಡ, ಇದು ಅದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮ ಇಟ್ಕೊಂಡು ರುಬ್ಬೋಣ. ಇದು ಯಾರ್ದೋ ಬಂದ್ಬಿಟ್ಟು ಮನೆಯಲ್ಲಿ ಯಾವುದೋ ಸ್ಟೋರಿ ಬಿಟ್ಬಿಟ್ಟು ಬೇರೆ ಎಲ್ಲ ಡೈವರ್ಟ್ ಆಗುತ್ತೆ. ಹಾಂ ಚೆನ್ನಾಗಿದ್ದೀರಾ? ಹಾಂ, ಹಾಗಾಗಿ ಈ ಪಿಕ್ಚರ್ಗೆ ತಾವು ಭಾಳ ವಿಶೇಷವಾಗಿ ಆಶೀರ್ವಾದ ಮಾಡಿ ಮಾಡಬೇಕು. ಅಲ್ಲ ಇವನು ಹೆಂಗಿದೆ ಅಂದರೆ ನೋಡ್ರಿ, ಯಾರ್ದೋ ಮದುವೆ ಮಾಡಿಬಿಟ್ಟು ಅವ್ರು ಪ್ರಶ್ನೆ ಇಟ್ಕೊಬಿಟ್ಟು, ಸರ್ ಅವ್ರ ಪಕ್ಕದ ಮನೆಯವ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಹೆಂಗೆ ಸರ್ ಏನು ಮಗು ಆಯಿತು ಅವ್ರಿಗೆ ಅಂತ ಕೇಳಿ. ತುಂಬ ಸಂತೋಷ, ಥ್ಯಾಂಕ್ ಯು, ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ಸರ್.